ಹಾಗೆ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ Mi 10 ಐಫೋನ್ ಇರುವಂಥದ್ದು, ಇದೊಂದು 5G ಫೋನ್ ಆಗಿರುವಂಥದ್ದು, ಜೊತೆಗೆ ಈ ಒಂದು ಪ್ರೈಸಲ್ಲಿ 108 MP ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೇರೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನ್ನಿಸ್ತಂಗೆ ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು ಅಂತಂದರೆ 6 GB ರ್ಯಾಮ್ನ ವೇರಿಯಂಟ್, 25,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋಲಿ ನಾನು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಒಂದು ಫೋನ್ ಈ ಒಂದು ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಇರಬೇಕು, ಕಂಪ್ಲೀಟ್ ಡೀಟೇಲ್ ಇಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು, ಕಪ್ಪು ಬಣ್ಣದ ಬಾಕ್ಸ್ ಆಗಿದೆ, ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಆಗಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ಒಂದು ಸಿಮ್ ಎಜೆಕ್ಟರ್ ಪಿನ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ಗಳಿಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಹ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ನೋಡೋ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಮ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇದನ್ನು ಪಕ್ಕಕ್ಕಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆ ವಿಷಯ ಆಯಿತಾ. ಈ ಪ್ರೆಸೆಂಟಲ್ಲಿ ಇನ್ನೂ ಜಾಸ್ತಿ ಇಡ್ಬೋದು, ಬಟ್ ಸ್ಟಿಲ್ 33 ವ್ಯಾಟ್ ಅಂತಂದರೆ ಒಂದು ಲೆವೆಲಿಗೆ ಓಕೆ ಅಂತ ಅನ್ಬೋದು. ಇದನ್ನು ಬಿಟ್ಟರೆ ಇನ್ನೊಂದು USB ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಎಂದ ಟೈಪ್ ಸಿ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತಂದರೆ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿ ಫೋನ್ ಅಂತ ಅನ್ನಿಸ್ತಾ ಇದೆ. ಒಂದು ವೆಯ್ಟ್ ಇದೆ ಒಂದು ಫೋನ್ಗೆ, ಕೈ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರಿಗಳನ್ನು. ಇನ್ನೀ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ, ಆಗಲಿಲ್ಲದಂಗೆ ಒಂದು ಫೋನು ಸ್ವಲ್ಪ ವೆಯ್ಟ್ ಇದೆ, 215 ಗ್ರಾಮ್ ಇರುವಂಥ ಫೋನ್ ಇದಾಗಿರುವಂಥದ್ದು. ವೆಯ್ಟ್ ಏನಕ್ಕಪ್ಪ ಜಾಸ್ತಿ ಇದೆ ಅಂತಂದರೆ ಬ್ಯಾಟ್ರಿ ಸ್ವಲ್ಪ ದೊಡ್ಡದಿರುವಂಥದ್ದು, ಹಿಂದಿನ ಸಹ ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಇದೆ ಅಂತ ಅನ್ಸುತ್ತೆ, ಬಟ್ ಕೈ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಫ್ರಂಟಿಗೆ ಬಂತು ಅಂತಂದರೆ ಈ ಒಂದು ಫೋನಲ್ಲಿ ಪಂಚೋಲ್ ಡಿಸ್ಪ್ಲೇ ಇರುವಂಥದ್ದು. ಗಮನಿಸ್ತಾ ಇದ್ದರೆ ಪಂಚೋಲ್ ಒಂದು ಲೆವೆಲ್ಗೆ ತುಂಬ ಸಣ್ಣ ಇರುವಂಥದ್ದು, ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇದೆ. ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗಿರುವಂಥದ್ದು, ಫ್ರಂಟಲ್ಲಿ ಇರುವಂಥದ್ದು ಗೊರಿಲ್ಲಾ ಗ್ಲಾಸ್ 5, ಒಂದು ಒಳ್ಳೆ ವಿಷಯ ಅದಕ್ಕೆ ಇಷ್ಟಪಡ್ತೀನಿ, ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಫ್ರಂಟಿಂದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಎಂದಕ್ಕೆ ಬಂತು ಅಂತಂದರೆ ನಿಮಗೆ ಗಮನಿಸ್ತಾ ಇದ್ದೀರಾ ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ಇದಾಗಿರುವಂಥದ್ದು. ಆಗಿರೋದಂಗೆ ಗ್ಲಾಸ್ ಬ್ಯಾಕು ಇಲ್ಲೂ ಕೂಡ ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ಇದು ಕೂಡ ಗೊರಿಲ್ಲಾ ಗ್ಲಾಸ್ 5 ಆಗಿರುವಂಥದ್ದು, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಬಟ್ ಬ್ಯಾಕ್ ಕವರ್ ಹಾಕೊಳ್ಳಿ. ಇದರ ಜೊತೆಗೆ ಒಂದು ಫೋನ್ನ ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯುಯಲ್ LED ಫ್ಲಾಶ್ ಇರುವಂಥದ್ದು. ಅದನ್ನು ಬಿಟ್ಟರೆ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇರುವಂಥದ್ದು, 3.5 mm ಫೋನ್ ಜ್ಯಾಕ್ ಸಹ ಇದೆ, ಒಂದು ಒಳ್ಳೆ ವಿಷಯ. ಬಟ್ ಇದರಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಬಟ್ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, ಒಂದು ಸಿಮ್ಮು ಅಥವಾ ಒಂದು SD ಕಾರ್ಡ್ ಅಥವಾ 2 ಸಿಮ್ಮು ನೀವು ಹಾಕೊಬೋದು. ಜೊತೆಗೆ ತುಂಬ ಒಳ್ಳೆ ವಿಷಯ, ಎಲ್ಲ MI ಫೋನಲ್ಲಿ ಇದ್ದಂಗೆ ಈ ಒಂದು ಫೋನು ಸಹ IR ಬ್ಲಾಸ್ಟರ್ ಇರುವಂಥದ್ದು. TV ನಾವು ಆರಾಮಾಗಿ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಲ್ಲಿರುವಂಥ ಫ್ರೇಮ್ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು, ಮೆಟಾಲಿಕ್ ಫ್ರೇಮ್ ನೀಡಿದ್ರೆ ಇನ್ನೂ ಕ್ರೇಜಿ ಆಗಿರ್ತಿತ್ತು. ಬಟ್ ಈ ಪ್ರೆಸೆಂಟಲ್ಲಿ ಓಕೆ, ಯೂಶಲಿ ಈ ಪ್ರೆಸೆಂಟಲ್ಲಿ ಎಲ್ಲ ಪ್ಲಾಸ್ಟಿಕ್ ಫ್ರೇಮನ್ನು ನೀಡ್ತಾರೆ. ನನಗಂತೂ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಅನ್ನಿಸ್ತು, ಸೂಪರ್ ಆಗಿದೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ. ಇನ್ನೂ ಒಂದು ಫೋನ್ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.67 inch ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಅಮೋಲ್ ಡಿಸ್ಪ್ಲೇ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ ಈ ಪ್ರೈಸ್ ರೇಂಜಲ್ಲಿ. IPS LCD ಡಿಸ್ಪ್ಲೇ ನೀಡಿದರೆ, ಬಟ್ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಈ ಒಂದು ಫೋನ್ ಡಿಸ್ಪ್ಲೇ HDR10 ಸಪೋರ್ಟ್ ಮಾಡುತ್ತೆ ಮತ್ತು 120Hz ರಿಫ್ರೆಶ್ ರೇಟ್ ಇರುವಂಥದ್ದು. ಇದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ಆಯಿತಾ, ತಕ್ಕಂಗೆ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಒಂದು ರಿಫ್ರೆಶ್ ರೇಟನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಸೊ ಒಂದು ಒಳ್ಳೆ ವಿಷಯ, 120Hz ಅಂತಂದರೆ ಸೂಪರ್ ಅನ್ಬೋದು. ಬಟ್ ಅಮೋಲ್ ಡಿಸ್ಪ್ಲೇ ನೀಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಅದನ್ನು ಬಿಟ್ಟರೆ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿರುವಂಥದ್ದು, ತುಂಬ ಬ್ರೈಟ್ ಆಗಿದೆ, 450 nits ಬ್ರೈಟ್ನೆಸ್ ಹೊಂದಿರುವಂಥದ್ದು. ಡಿಸ್ಪ್ಲೇ ನನಗೆ ತುಂಬ ಇಂಪ್ರೆಸಿವ್ ಅನ್ನೋದು ಚೆನ್ನಾಗಿದೆ, ಬಟ್ ಅಮೋಲ್ ಡಿಸ್ಪ್ಲೇನ ನೀಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 6 GB RAM ಮತ್ತು 128 GB ಸ್ಟೋರೇಜ್, ಮತ್ತು ಇನ್ನೊಂದು 8 GB RAM ಮತ್ತು 128 GB ಸ್ಟೋರೇಜು. ಈ ಒಂದು ಸ್ಟೋರೇಜಿಂದ ಇದು UFS 2.2 ಸ್ಟೋರೇಜ್ ಆಗಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ನಿಮಗೆ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ ಆಯಿತಾ. ಸೊ UFS 2.2 ಒಂದು ಒಳ್ಳೆ ವಿಷಯ. ಜೊತೆಗೆ ಇದು LPDDR4 RAM ಆಗಿರುವಂಥದ್ದು, ಯೂಶಲಿ ಎಲ್ಲ ಫೋನ್ ಕೂಡ ಅದೇ RAM ಇರುತ್ತೆ. ಸೊ ಈ ವಿಷಯದಲ್ಲಿ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಫೋನ್ದಿರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಕ್ರೇಜಿ ಪ್ರೊಸೆಸರ್ ಆಯಿತಾ. ಈ ಒಂದು ಫೋನ್ದಿರುವಂಥ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 750 ಪ್ರೊಸೆಸರು, ಹೊಸ ಪ್ರೊಸೆಸರು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಅಂಥದ್ದು ಬೆಂಚ್ ಮಾರ್ಕಲ್ಲಿ 335,000 ರೇಂಜಲ್ಲಿ ಆಲ್ಮೋಸ್ಟ್ ಏನು ಸ್ನ್ಯಾಪ್ಡ್ರ್ಯಾಗನ್ 765 ಅಷ್ಟೇ ಪರ್ಫಾರ್ಮೆನ್ಸ್ ನೀಡುತ್ತೆ ಆಯಿತಾ. ಆಲ್ಮೋಸ್ಟ್ ಈಕ್ವಲೆಂಟ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಆರಾಮಾಗಿ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲಿಗೆ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಅಂತೂ ಏನು ತೊಂದರೆ ಆಗಲ್ಲ, ಒಳ್ಳೆ ಪ್ರೊಸೆಸರು. ಜೊತೆಗೆ 120Hz ರಿಫ್ರೆಶ್
ಪ್ರೊಸೆಸರ್ ಬಗ್ಗೆ ತಲೆಗೆಡಿಸ್ಕೊಂಬಿಡಿ, ಫೈವ್ ಜಿ ಪ್ರೊಸೆಸರು. ಸೊ ಫ್ಯೂಚರ್ ರೆಡಿ, ಫ್ಯೂಚರಲ್ಲಿ ಫೈವ್ ಜಿ ನಾಳೆ ಬಂತು ಅಂದರೆ ಪಟ್ಟನ್ ಸಿಮ್ ಹಾಕೊಂಡ್ರೆ ಮುಗೀತು. ಸೊ ಆ ರೀತಿ. ಇನ್ನು ಉದಾಹರಣೆ ಒಂದು ಫೋನ್ ಇರುವಂಥ ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ರಿಯಲಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು, ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 108 megapixel ಮೈನ್ ಸೆನ್ಸರ್ದು ಆಗಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸಲ್ಲಿ ನನಗೆ ಅನಿಸ್ತಂಗೆ ಬೇರೆ ಯಾವ ಫೋನಲ್ಲೂ ಸಹ 108 megapixel ಕ್ಯಾಮ್ರಾ ಸಿಗೋದಿಲ್ಲ. ಈ ಒಂದು ಸೆನ್ಸರ್ ಇದು 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಆಗಿರುವಂಥದ್ದು, ಲೋ ಲೈಟಲ್ಲಿ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ, ಸೂಪರ್ ಅಂತ ಹೇಳ್ಬೋದು. ಈ ಒಂದು ಸೆನ್ಸರ್ ತೆಗೆಯುವಂಥ ಫೋಟೋ ಒಂದು ಒಳ್ಳೆ ಕ್ಲಾರಿಟಿಯ ಫೋಟೋ ಆಗಿರುತ್ತೆ. ಆದರೆ ನನಗನ್ಸಿದ್ದೇನಪ್ಪ ಅಂತಂದರೆ ಸ್ವಲ್ಪ ಓವರ್ ಸ್ಯಾಚುರೇಟ್ ಮಾಡುತ್ತೆ ಅಂತ, ಇರೋ ಕಲರ್ಗಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಆ್ಯಡ್ ಮಾಡಿ ಫೋಟೋನ ಇದು ತೆಗೆಯುತ್ತೆ ಅಂತ ನನಗನ್ನಿಸ್ತು. ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕಾಣುತ್ತೆ, ಹಂಗೆ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನಾರ್ಮಲಾಗಿ ಏನೋ ಒಂಥರ ಏನೋ ಕಲರೆಲ್ಲ ಅನಿಸ್ಬಿಡುತ್ತೆ, ಬಟ್ ಇದು ತೆಗೆಯುವಂಥ ಫೋಟೋ ತುಂಬ ಜಾಸ್ತಿ ಕಲರ್ ಆ್ಯಡ್ ಮಾಡಿ ತೆಗೆಯುತ್ತೆ, ಬಟ್ ಓವರ್ ಸ್ಯಾಚುರೇಟ್ ಮಾಡುತ್ತೆ ಅಂತ ನನಗಂತೂ ಅನ್ನಿಸ್ತು. ಫೋಟೋನ ಪರ್ಸನ್ ನೀವೇ ಜಡ್ಜ್ ಮಾಡ್ಬೋದು. ಇದರ ಜೊತೆಗೆ ಇನ್ನೊಂದು 8 megapixel ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ತುಂಬ ವೈಡ್ ಆಗಿದೆ, ಒಳ್ಳೆ ಕ್ಲಾರಿಟಿಯ ಫೋಟೋನ ಇದು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನಗೆ ಅನ್ನಿಸ್ತು. ಮತ್ತು ಇನ್ನೊಂದು 2 megapixel ಮ್ಯಾಕ್ರೋ ಲೆನ್ಸಿನ ಅವಶ್ಯಕತೆ ಇರಲಿಲ್ಲ, ಮ್ಯಾಕ್ರೋ ಲೆನ್ಸಿಂದು. ಮತ್ತು ಇನ್ನೊಂದು 2 megapixel ಡೆಪ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ಓವರ್ಆಲ್ ರೇರ್ ಕ್ಯಾಮ್ರಾ ಕ್ವಾಲಿಟಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಸ್ವಲ್ಪ ಓವರ್ ಸ್ಯಾಚುರೇಟ್ ಅಷ್ಟೇ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 megapixel ಫ್ರಂಟ್ ಕ್ಯಾಮ್ರದಾಗಿರುವಂಥದ್ದು ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಸಖತ್ತಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಫೋಟೋ ಸ್ಯಾಂಪಲ್ಸ್ ನೀವೇ ಜಡ್ಜ್ ಮಾಡ್ಬೋದು. ಸೊ ಫ್ರಂಟ್ ಅಂತೂ ನನಗೂ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು ನನಗೆ. ಸೊ ಓವರ್ಆಲ್ ಫುಲ್ ಕಂಪ್ಲೀಟ್ ಕ್ಯಾಮ್ರಾ ನನಗಂತೂ ಈ ಪ್ರೆಸೆನ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನೇ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ, ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಗಮನಿಸ್ತಾ ಇದ್ದೀರಾ, ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿರುವಂಥದ್ದು, ಇದರಲ್ಲಿ ಯಾವುದೇ ತೊಂದರೆ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಇನ್ನೊಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 4800 mAh ಕೆಪಾಸಿಟಿಯ ಬ್ಯಾಟ್ರಿದಾಗಿರುವಂಥದ್ದು, 4800 ಅಂತಂದರೆ ಒಂದು ಲೆವೆಲಿಗೆ ಪರವಾಗಿಲ್ಲ, ಇನ್ನೊಂದು 200 mAh ಕೆಪಾಸಿಟಿ ಜಾಸ್ತಿ ಅಂದರೆ 5000 ಆಗ್ತಿತ್ತು. 4800 ಸೂಪರ್ ಬಿಡಿ ಆಯಿತಾ, ತುಂಬ ಕಡಿಮೆನೂ ಅಲ್ಲ, ಒಂದು ಲೆವೆಲಿಗೆ ಜಾಸ್ತಿನೇ. ಇದರ ಜೊತೆಗೆ ಒಂದು ಬಾಕ್ಸ್ ಒಳಗೆ 33 W ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇರುವಂಥದ್ದು ಇನ್ನೂ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ, 100% ಚಾರ್ಜ್ ಮಾಡೋದಕ್ಕೆ 58 ನಿಮಿಷ ತಗೊಳುತ್ತಂತೆ, ಒಂದು ಒಳ್ಳೆಯ ವಿಷಯನೇ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮಲ್ಲಿ ಒಂದು ಸ್ಪೀಕರ್ ಇದೆ ಮತ್ತು ಇಯರ್ ಪೀಸಲ್ಲಿ ಒಂದು ಸ್ಪೀಕರ್ ಇದೆ, ಇದು ಸ್ಟೀರಿಯೋ ಸ್ಪೀಕರ್ ಇದೆ ಕೆಲಸವನ್ನು ಮಾಡುತ್ತೆ. ಈ ಒಂದು ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ತುಂಬ ಚೆನ್ನಾಗಿದೆ, ಮತ್ತು ವಾಲ್ಯೂಮ್ ಲೌಡ್ನೆಸ್ ಒಂದು ಲೆವೆಲಿಗೆ ಓಕೆ ಆಯಿತಾ, ಜೋರಾಗಿ ಕೇಳುತ್ತೆ ಒಂದು ಲೆವೆಲಿಗೆ. ಓವರ್ಆಲ್ ಕ್ರೇಜಿ ಸ್ಪೀಕರ್ ಅಂತ ಅನ್ನಲ್ಲ, ಡೀಸೆಂಟ್ ಆಗಿದೆ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಈ ಒಂದು ಫೋನ್ ಇದ್ದು ಆ್ಯಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI 12 ರನ್ ಮಾಡ್ತಿರುವಂಥದ್ದು. ಇತ್ತೀಚೆಗೆ ಬರ್ತಿರುವಂಥ ಫೋನ್ಗಳು ಆಲ್ರೆಡಿ Android 11 ರನ್ ಮಾಡ್ತಿದೆ ಆಯಿತಾ, MI ಅವ್ರು ಸ್ವಲ್ಪ ಅಪ್ಡೇಟ್ ಕೊಡುವಂಥ ನಿಧಾನ. ಯೂಸರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ತುಂಬ ಜನ ಗೊತ್ತಿರ್ಬೋದು, ನನಗಂತೂ ಅಷ್ಟೊಂದು ಇಷ್ಟ ಆಗಲ್ಲ ಈ ಒಂದು MIUI, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಜೊತೆಗೆ ಈ ಒಂದು ಫೋನಲ್ಲಿ ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಮುಂಚೆನೇ ಇನ್ಸ್ಟಾಲ್ ಮಾಡಿದರೆ ನೀವು ಬೇಕು ಅಂತಂದ್ರೆ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಸೊ ನಿಮ್ಮಿದೋದು, ನಿಮ್ಮ ಕಂಫರ್ಟಿಗೆ ತಕ್ಕಂಗೆ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದು ಇಷ್ಟ ಆಗದೂ ಇರ್ಬೋದು, ನನಗೇನೋ ಓಕೆ ಒಂದು ಲೆವೆಲ್ಗೆ. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಆಗಿರುವಂಥದ್ದು. ನೀವು ಆದರೆ ಕೇಳ್ಬೋದು ಈ ಒಂದು ಫೋನ್ನ 25,000 ಪ್ರೈಸಿಂದಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನನಗನ್ಸಿದ್ದೇನಪ್ಪ ಅಂತಂದರೆ, ಈ ಒಂದು ಪ್ರೈಸಿಂಜಿಗೆ ಈ ಒಂದು ಫೋನ್ ಒಂದು ಒಳ್ಳೆ ಕಾಂಪಿಟೇಷನ್ ನೀಡ್ತಿರುವಂಥದ್ದು, ಕ್ರೇಜಿ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ನನಗೆ ಒಂದೇ ಒಂದು ಬೇಜಾರಾದಂಥ ವಿಷಯ ಏನಪ್ಪ ಅಂತಂದರೆ, ಒಂದು ಫೋನಲ್ಲಿ ಅಮೋಲ್ ಡಿಸ್ಪ್ಲೇ ನೀಡಬೇಕಾಗಿತ್ತು ಅಂತ. ಅದೊಂದೊಂದು ಕಡಿಮೆ ಮಾಡಿಬಿಟ್ಟು ಬೇರೆ ಸ್ಪೆಸಿಫಿಕೇಶನ್ನ ಕಾಂಪನ್ಸೇಟ್ ಮಾಡಿದರೆ, ಎಕ್ಸಾಂಪಲ್ ಹೇಳಬೇಕಂತಂದರೆ ಇದರಲ್ಲಿರುವಂಥ 120 Hz ರಿಫ್ರೆಶ್ ರೇಟು ಮತ್ತು 108 megapixel ಕ್ಯಾಮ್ರಾ ಆಯಿತಾ. ಸೊ ನನಗನ್ನಿಸ್ತೀನಿ ಈ ಪ್ರೆಸೆನ್ಸಲ್ಲಿ ಬೇರೆ ಯಾವ ಫೋನಲ್ಲೂ ಕೂಡ ಇದು ಸಿಗೋದಿಲ್ಲ ಅಂತ ನನಗನ್ಸುತ್ತೆ ಆಯಿತಾ. 108 megapixel ನನಗಂತೂ 100% ಸಿಗಲ್ಲ. ಸೊ ಅದರಿಂದ ಈ ಒಂದು ಫೋನಲ್ಲಿ ನನಗನ್ನಿಸ್ತಂಗೆ ಅಮೋಲ್ಡ್ ಡಿಸ್ಪ್ಲೇ ಇಲ್ಲ ಅಂದ್ರೂ ಈ ಒಂದು ಪ್ರೆಸೆನ್ಸ್ಗೆ ಒಂದು ಲೆವೆಲಿಗೆ ಒಂದು ಫೋನನ್ನು ನಾವು ಆಪ್ಷನಾಗಿ ಇಟ್ಕೊಬೋದು ಅಂತ ನನಗನ್ಸುತ್ತೆ. ನಿಮಗೆ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ, ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಆಯಿತಾ. ಎಷ್ಟು ಜನರಿಗೆ ಅಮೋಲ್ಡ್ ಡಿಸ್ಪ್ಲೇ ಯಾವುದು, ನಾರ್ಮಲ್ IPS LCD ಡಿಸ್ಪ್ಲೇ ಯಾವುದು ಅಂತ ನನಗೆ ಕಂಪೇರ್ ಮಾಡೋದಕ್ಕೆ ಆಗಲ್ಲ ಆಯಿತಾ. ಎಷ್ಟು ಜನಕ್ಕೆ ಗೊತ್ತೇ ಆಗಲ್ಲ, ನನಗನ್ನಿಸ್ತಂಗೆ ಅದು ಮ್ಯಾಟ್ರ್ ಆಗಲ್ಲ ಅಂತ ಅನಿಸುತ್ತೆ ಆಯಿತಾ. ಸೊ ನಿಮಗೆ ಅದು ಮ್ಯಾಟ್ರ್ ಆಗಲ್ಲ ಅಂತಂದರೆ ಈ ಒಂದು ಫೋನ್ ಆರಾಮಾಗಿ ಚೂಸ್ ಮಾಡ್ಬೋದು. 5G ಇದೆ, Snapdragon 750 ಹೆವಿ ಪ್ರೊಸೆಸರು. ಸೊ ಚೆನ್ನಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇದು ನನ್ನ ಒಪಿನಿಯನು, ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸ್ಬೋದು. ಸೊ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ. ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೇ ನಮ್ಮ ವೀಡಿಯೋದಲ್ಲಿ.